ಮಾನವನ ಅಪರಾಧದ ಶಿಕ್ಷೆಯನ್ನು ಧಾರ್ಮಿಕತೆಯ ಲೇಪನದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಧಾರ್ಮಿಕತೆಯು ಪಾಪದ ಸಂಬಳ ಮರಣ ಎಂಬ ಸತ್ಯವನ್ನು ಬದಲಾಯಿಸಲಾರದು

ಆತ್ಮೀಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಹೆಸರಿನಲ್ಲಿ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಯಹೂದ್ಯರ ನಿರ್ಮೂಲಕ್ಕೆ ಅರಸನಿಂದ ಹೊರಟ ಆಜ್ಞೆಗೆ ಮೊರದೆಕಾಯಿಯ ಪ್ರತಿಕ್ರಿಯೆ ಯಹೂದ್ಯರ ರೋದನ ರಾಣಿಯ ದೃಢವಾದ ತೀರ್ಮಾನ ಏನಾಗಿತ್ತು ಎಂಬುದನ್ನು ತಿಳಿದುಕೊಳ್ಳಬೇಕೋ ಹಾಗಾದರೆ ಬನ್ನಿರಿ ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ಸತ್ಯವನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸುವನಾಗಿದ್ದೇನೆ ದೇವರ ಕೃಪೆಯಿಂದ ಕಳೆದ ಕಾರ್ಯಕ್ರಮದಲ್ಲಿ ಹೆಸರಳ ಪುಸ್ತಕದ ಮೂರನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ದೇವರು ತನ್ನ ಚಿತ್ರದ ಪ್ರಕಾರ ಹೇಗೆ ಕಾರ್ಯ ಮಾಡುತ್ತಾನೆ ಎಂಬ ಸತ್ಯವನ್ನು ತಿಳಿದುಕೊಂಡೆವು ಆತನಿಗೆ ಮೈಮೆಯಾಗಲಿ ಬನ್ನಿರಿ ಮುಂದಕ್ಕೆ ನಾವು ಎಸ್ತರಳ ಪುಸ್ತಕದ ನಾಲ್ಕನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಇಂಥ ಸಂದರ್ಭಕ್ಕಾಗಿಯೇ ಎಂಬುದಾಗಿ ಪ್ರಿಯರೇ ಆ ಭಯಂಕರವಾದ ರಾಜಾಜ್ಞೆಯು ರಾಜ್ಯದ ಮೂಲೆ ಮೂಲೆಗೂ ತಲುಪಿಸಲ್ಪಟ್ಟಿತು ಮೋರ್ದೆಕಯ್ಯ ಪ್ರತಿಕ್ರಿಯೆಯನ್ನು ಗಮನಿಸಿರಿ ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತೆರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಮೊದಲಿನ ಎರಡು ವಚನಗಳನ್ನು ಗಮನಿಸೋಣ ಅಲ್ಲಿ ಹೀಗೆ ಬರುತ್ತದೆ ಮೋರ್ದೆ ಕೈಯು ನಡೆದದ್ದೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಖಾತಿ ಶಯದಿಂದ ಗೋಳಾಡಿ ಅರಮನೆಯ ಹೆಬ್ಬಾಗಲಿನ ಮುಂದೆ ಬಂದನು ಗೋಣಿತಟ್ಟು ಕಟ್ಟಿಕೊಂಡವರು ಒಳಗೆ ಹೋಗಬಾರದೆಂದು ಅಪ್ಪಣೆಯಾಗಿತ್ತು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಯಹೂದ್ಯರ ನಿರ್ನಾಮ ಮಾಡಬೇಕೆಂಬ ರಾಜಾಜ್ಞೆಯ ಕುರಿತಾಗಿ ಮೋರ್ದೆಕೈಯು ಕೇಳಿದಾಗ ಅವನು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡನು ಎಂತ ದೃಶ್ಯವಿದೆ ನೋಡಿರಿ ಅವನು ರಾಜಾಜ್ಞೆ ನಿಜವೆಂದು ತಿಳಿದನು ಅದು ಬದಲಾಗದ್ದು ಎಂದೂ ಕೂಡ ತಿಳಿದಿದ್ದನು ಆ ಸಮಯದಲ್ಲಿ ರಾಜ್ಯದಲ್ಲಿ ಸುಮಾರು ಹದಿನೈದು ಲಕ್ಷ ಯಹೂದ್ಯರಿದ್ದರೆಂದು ನಾನು ಭಾವಿಸುತ್ತೇನೆ ಅದೊಂದು ಬಹು ಭಯಂಕರವಾದ ಅನಗತ್ಯವಾದ ಬೇಕಾಗಿಲ್ಲದ ಕೊಲೆಯಾಗುತ್ತದೆ ಹಾಮಾನನೆದುರು ಒಬ್ಬ ಚಿಕ್ಕ ಅಧಿಕಾರಿ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲವೆಂಬ ಕಾರಣಕ್ಕಾಗಿ ಒಂದು ಇಡೀ ಜನಾಂಗವನ್ನೇ ನಿರ್ಮೂಲ ಮಾಡಲಾಗುತ್ತದೆ ಇದು ಸೈತಾನನ ಕಾರ್ಯವೇ ಆಗಿದೆ ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತೆರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಮೂರನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಯಾವ ಯಾವ ಸಂಸ್ಥಾನಗಳಲ್ಲಿ ಅರಸನ ಆಜ್ಞೆಯೂ ನಿರ್ಣಯವೂ ಪ್ರಕಟವಾದವೋ ಅಲ್ಲೆಲ್ಲ ಯಹೂದ್ಯರೊಳಗೆ ಮಹಾದುಃಖವು ಉಪವಾಸ ರೋದನ ಪ್ರಲಾಪಗಳು ಉಂಟಾದವು ಅನೇಕರು ಗೋಣಿತಟ್ಟನ್ನು ಹಾಸಿ ಬೂದಿ ಹಾಕಿಕೊಂಡು ಅದರ ಮೇಲೆ ಕೂತರು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಪ್ರಾರ್ಥನೆಗೆ ಕರೆ ಕೊಡಲ್ಪಡಲಿಲ್ಲವೆಂಬುದನ್ನು ಗಮನಿಸಿದಿರೋ ಈ ಜನರೆಲ್ಲರೂ ದೇವರ ಚಿತ್ತದ ಹೊರಗಿದ್ದರು ಏಷಾಯ್ನಿಂದ ಪ್ರವಾದಿಸಲ್ಪಟ್ಟ ಹಾಗೆ ಕೋರೇಶನ ರಾಜಾಜ್ಞೆಗನುಸಾರ ಅವರೆಲ್ಲರೂ ಇಸ್ರಾಯೇಲ್ ದೇಶಕ್ಕೆ ಹಿಂತಿರುಗಬಹುದಿತ್ತು ಆದರೆ ಅವರು ಹಾಗೆ ಹಿಂತಿರುಗಲಿಲ್ಲ ಅವರು ದೇವರ ಚಿತ್ತದ ಹೊರಗಿದ್ದರು ಮತ್ತು ಆ ಕಾರಣದಿಂದಾಗಿ ಪ್ರಾರ್ಥನೆಗೆ ಯಾವ ಕರೆಯೂ ಕೊಡಲ್ಪಡಲಿಲ್ಲ ಆದರೆ ಅವರು ಇತರ ಎಲ್ಲಾ ಸಂಪ್ರದಾಯಗಳನ್ನು ಅನುಸರಿಸಿದರು ಉಪವಾಸ ಗೋಣಿತಟ್ಟನ್ನು ಧರಿಸುವುದು ಬೂದಿಯ ಮೇಲೆ ಕುಳಿತುಕೊಳ್ಳುವುದು ಮಹಾರೋದನ ಪ್ರಲಾಪಗಳು ಪ್ರಿಯರೇ ಆಶ್ವೇರೋಷನೆಯಿಂದ ಹೊರಟ ರಾಜಾಜ್ಞೆ ನಿಜವೆಂದು ಅವರು ನಂಬಿದರು ಅದು ಪಾರಸಿಯರ ಕಾನೂನಾಗಿದ್ದು ಈ ಚಾರಿತ್ರಿಕ ಪುಸ್ತಕ ಹಾಗೂ ದಾನಿಯೇಲನ ಪುಸ್ತಕದ ಪ್ರಕಾರ ಯಾರೂ ಬದಲಾಯಿಸಲಾರದ್ದೂ ಆಗಿತ್ತು ಕರ್ತನಲ್ಲಿ ಪ್ರಿಯರೇ ವಷ್ಟಿ ರಾಣಿಯು ಇನ್ನೆಂದಿಗೂ ರಾಜನೆದುರು ಬರಬಾರದೆಂಬುದಾಗಿ ಮಾಡಿದ ರಾಜಾಜ್ಞೆಯನ್ನು ಅರಸನು ಕೂಡ ಬದಲಾಯಿಸಲು ಸಾಧ್ಯವಾಗಲಿಲ್ಲವೆಂಬುದನ್ನು ನೆನಪಿಸಿಕೊಳ್ಳಿರಿ ಅದರಂತೆ ಈ ಮರಣ ಶಾಸನವು ರಾಜ್ಯವಿಡೀ ಹರಡಿಕೊಂಡಾಗ ಯಹೂದ್ಯರು ಅದನ್ನು ನಂಬಲೇಬೇಕಾಯಿತು ಹಾಗೂ ಅವರು ಗೋಣಿ ತಟ್ಟು ಕಟ್ಟಿಕೊಂಡು ಬೂದಿ ಹರಡಿಕೊಂಡು ಗೋಳಾಡತೊಡಗಿದರು ಕರ್ತನಲ್ಲಿ ಪ್ರಿಯರೇ ಈ ದಿನಗಳಲ್ಲಿ ಜನರಲ್ಲಿ ಪಾಪದ ಬೋಧವೂ ಇಲ್ಲವಾಗಿದೆ ಇದಕ್ಕೆ ಸಭೆಯು ಬಹುಮಟ್ಟಿಗೆ ಕಾರಣವೆಂದು ನನ್ನ ಅಭಿಪ್ರಾಯ ಈ ಪರಿಸ್ಥಿತಿ ರಕ್ಷಿಸಲ್ಪಡದವರಲ್ಲಿ ಮಾತ್ರವಲ್ಲದೆ ವಿಸ್ವಾಸಿಗಳಲ್ಲೂ ಕಂಡುಬರುತ್ತದೆ ಸಾಮಾನ್ಯ ವಿಸ್ವಾಸಿಯು ನಾನು ಕ್ರಿಸ್ತನ್ನು ನಂಬುತ್ತೇನೆ ಎಂದು ಹೇಳುತ್ತಾನೆ ಆದರೆ ಅವನ ಜೀವಿತದಲ್ಲಿ ಪಾಪದ ಯಾವ ಅರಿವೂ ಇರುವುದಿಲ್ಲ ಈಗಿನ ಸಭಾ ಜೀವಿತದಲ್ಲಿಯೂ ಇದು ಕಾಣುವುದಿಲ್ಲ ರಕ್ಷಿಸಲ್ಪಟ್ಟ ಇಲ್ಲವೇ ರಕ್ಷಿಸಲ್ಪಡದ ಪಾಪಿಯು ದೇವರ ಕರುಣೆಗಾಗಿ ಮೊರೆಯಿಟ್ಟು ಎಷ್ಟು ಕಾಲವಾಗಿದೆ ನನ್ನ ಸೇವೆಯ ಆರಂಭದ ದಿನಗಳಲ್ಲಿ ಅನೇಕರು ಕಣ್ಣೀರು ಸುರಿಸಿ ದೇವರಿಗೆ ಮೊರೆಯಿಡುವುದನ್ನು ಕಂಡಿದ್ದೆ ಆದರೆ ಈ ದಿನಗಳಲ್ಲಿ ಅದು ಕಾಣುವುದಿಲ್ಲ ಸುವಾರ್ಥಾ ಕೂಟಗಳಲ್ಲಿಯೂ ಅನೇಕರು ಮುಂದೆ ಬರುವವರಿದ್ದರು ಪಾಪಗಳಿಗಾಗಿ ದುಃಖಿಸುವವರ ಸಂಖ್ಯೆ ಬಹು ಕಡಿಮೆ ಯಾಕೆ ಯಾಕಂದರೆ ದೇವರು ಪಾಪವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾನೆಂದು ಅವರು ನಂಬುವುದಿಲ್ಲ ಆದ್ದರಿಂದ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವ ಅಗತ್ಯ ಅವರಿಗೆ ಕಾಣುವುದಿಲ್ಲ ಕರ್ತನಲ್ಲಿ ಪ್ರೇರೆ ಮೋರ್ದೆಗೈಗೆ ಈ ರಾಜಾಜ್ಞೆಯ ಗಂಭೀರತೆ ಅರಿವಾಗುತ್ತದೆ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತಟ್ಟನ್ನು ಧರಿಸಿ ಬೂದಿಯನ್ನು ಹಾಕಿಕೊಂಡನು ಪಟ್ಟಣದ ನಡುವೆ ಸಂಚಾರ ಮಾಡುತ್ತಾ ಗಟ್ಟಿಯಾಗಿ ರೋದಿಸತೊಡಗಿದನು ಇಡೀ ರಾಜ್ಯದಲ್ಲಿನ ಯಹೂದ್ಯರೆಲ್ಲರೂ ಉಪವಾಸ ಮಾಡಿ ರೋಧಿಸುತ್ತಾ ಇದ್ದರು ಈ ರಾಜಾಜ್ಞೆ ನಿಜವೆಂದು ಅವರು ನಂಬಿದರು ಬನ್ನಿರಿ ಪ್ರಿಯರೇ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಹೆಸ್ತರಳ ಪುಸ್ತಕ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಹೆಸ್ತರಳ ಸೇವಕಿಯರು ಕಂಚುಕಿಗಳು ರಾಣಿಯಾದ ಆಕೆಯ ಬಳಿಗೆ ಬಂದು ಅದನ್ನು ತಿಳಿಸಿದಾಗ ಆಕೆಯು ಬಹಳವಾಗಿ ಕಳವಳಗೊಂಡು ಮೋರದೇ ಕೈಗೆ ವಸ್ತ್ರಗಳನ್ನು ಕಳುಹಿಸಿ ಗೋಣಿಯ ತಟ್ಟನ್ನು ತೆಗೆದುಬಿಟ್ಟು ಇವುಗಳನ್ನು ಧರಿಸಿಕೊ ಎಂದು ಹೇಳಿಸಿದಳು ಆದರೆ ಅವನು ಅವುಗಳನ್ನು ಸ್ವೀಕರಿಸಲಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ರಾಣಿಯಾಗಿ ಸುಖ ಭದ್ರತೆಗಳಿಂದಿದ್ದ ಎಸ್ತೆರಳಿಗೆ ತನ್ನ ಸಾಕು ತಂದೆಯಾದ ಮೂರ್ದೇಕೈಯ್ಯ ವರ್ತನೆ ಅರ್ಥವಾಗಲಿಲ್ಲ ಪಟ್ಟಣದಲ್ಲಿ ಅವನು ನಡೆದಾಡುತ್ತಾ ಗೋಳಾಡುತ್ತಾ ರೋಧಿಸುತ್ತಾ ಇರುವುದೇಕೆ ಆಕೆ ಈಗೇನು ಮಾಡಬೇಕು ಆಕೆ ಅವನಿಗೆ ಹೊಸ ವಸ್ತ್ರಗಳನ್ನು ಕಳುಹಿಸಿಕೊಟ್ಟಳು ಅವು ಬೆಳೆಯುಳ್ಳದ್ದೂ ಅಂದವಾದದ್ದೂ ಆಗಿದ್ದವು ಆದರೆ ಅದರ ಬಣ್ಣ ಅಂದ ಬೆಲೆ ಯಾವುದೂ ಅರಸನ ಅಪ್ಪಣೆಯನ್ನು ಬದಲಾಯಿಸಲಾರದಲ್ಲ ಮೋರ್ದೆ ಕೈ ಅದನ್ನಾವುದನ್ನೂ ತೆಗೆದುಕೊಳ್ಳಲಿಲ್ಲ ಅವು ಪರಿಸ್ಥಿತಿಯ ಸುಧಾರಣೆಗೆ ಶಕ್ತವಲ್ಲ ಪ್ರಿಯರೇ ಇಲ್ಲಿ ಒಂದು ಚಿತ್ರಣವಿದೆ ಮಾನವನ ಅಪರಾಧದ ಶಿಕ್ಷೆಯನ್ನು ಧಾರ್ಮಿಕತೆಯ ಲೇಪನದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಧಾರ್ಮಿಕತೆಯು ಪಾಪದ ಸಂಬಳ ಮರಣ ಎಂಬ ಸತ್ಯವನ್ನು ಬದಲಾಯಿಸಲಾರದು ಕರ್ತನಲ್ಲಿ ಪ್ರಿಯರೇ ಜನರು ಪಾಪದೊಂದಿಗೆ ವಿವಿಧ ರೀತಿಯಲ್ಲಿ ವ್ಯವಹರಿಸುತ್ತಾರೆ ಕೆಲವರು ಆಕರ್ಷಕ ಬಟ್ಟೆಯ ರೀತಿಯನ್ನು ಉಪಯೋಗಿಸುತ್ತಾರೆ ಮಾನವನು ಪಾಪಿ ಎಂಬುದನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ ತಮ್ಮಿಂದ ಪಾಪದ ನಿಜತ್ವವನ್ನು ಅಡಗಿಸಬಲ್ಲ ಯಾವ ಅಂಗಿಯನ್ನಾದರೂ ಹಾಕಿಕೊಳ್ಳುತ್ತಾರೆ ಕೆಲವರು ಸುಧಾರಣೆ ಎಂಬ ಕಣ್ಣು ಕುಕ್ಕುವ ಪೋಷಾಕನ್ನು ಧರಿಸುತ್ತಾರೆ ಪಾಪವೆಂಬುದು ಒಂದು ಚಿಕ್ಕ ತಪ್ಪು ಎಂದು ಹೇಳಿ ಅದನ್ನು ಅಡಗಿಸಿಡಲು ಪ್ರಯತ್ನಿಸುತ್ತಾರೆ ಪಾಪವನ್ನು ಸುಧಾರಿಸಬಹುದೆಂದು ಅವರು ನಂಬುತ್ತಾರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಆಧುನಿಕ ಪ್ರಸಂಗ ಪೀಠಗಳೆಂದರೆ ಮೃದು ಸ್ವಭಾವದವನೊಬ್ಬನು ಎದ್ದು ನಿಂತು ತನ್ನೆದರಿಗಿರುವ ಮೃದು ಸ್ವಭಾವದವರಿಗೆ ಇನ್ನಷ್ಟು ಮೃದುವಾಗಿರಿ ಎಂದು ಉಪದೇಶಿಸುವುದೇ ಆಗಿದೆ ಇದಕ್ಕಿಂತ ಹೆಚ್ಚಾದ ಅಭಿಪ್ರಾಯ ನಾನು ಕೊಡಲಾರೆ ಪ್ರಿಯರೇ ಲೋಕವು ಸಭೆಯನ್ನು ಉಪ್ರೇಕ್ಷಿಸಿದ್ದಲ್ಲಿ ಆಶ್ಚರ್ಯವಿಲ್ಲ ನಮಗೆ ಸುಧಾರಣೆಯ ಅವಶ್ಯವಿರುವುದಿಲ್ಲ ಪುನರುಜ್ಜೀವನವೇ ಬೇಕಾಗಿದೆ ನಾವು ಹೊಸದಾಗಿ ಹುಟ್ಟಬೇಕಾಗಿದೆ ಪ್ರೀತಿಯುಳ್ಳ ದೇವಜನರೇ ಯಹೂದ್ಯರ ಧಾರ್ಮಿಕ ನಾಯಕನಾದ ನಿಕೋದೇಮನು ಧಾರ್ಮಿಕ ವ್ಯಕ್ತಿಯಾಗಿದ್ದನು ಆದರೆ ಕರ್ತನಾದ ಯೇಸು ಅವನಿಗೆ ನೀನು ಹೊಸದಾಗಿ ಹುಟ್ಟಬೇಕು ಎಂದು ಹೇಳಿದನು ಯೋಹಾನು ಬರೆದ ಸುವಾರ್ತೆ ಮೂರನೆಯ ಅಧ್ಯಾಯ ಏಳನೇ ವಚನದಲ್ಲಿ ಇದನ್ನಾವು ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ನಮ್ಮಲ್ಲಿ ಪಾಪದ ಸ್ವಭಾವವಿದ್ದು ಅದು ಪರಲೋಕಕ್ಕೆ ಯೋಗ್ಯವಲ್ಲದರಿಂದ ನಮಗೆ ನೂತನ ಸ್ವಭಾವದ ಅಗತ್ಯಕತೆ ಇರುತ್ತದೆ ಪ್ರಿಯರೇ ನಾವು ಕರ್ತನಾದ ಏಸುವಿನ ಬಳಿಗೆ ಬಂದು ಆತನಲ್ಲಿ ನಂಬಿಕೆ ಇಡಬೇಕು ಆತನು ನಿನಗಾಗಿ ಕ್ರೂಜಿಯಲ್ಲಿ ಸತ್ತನು ನಿನ್ನ ಸ್ಥಾನವನ್ನು ತೆಗೆದುಕೊಂಡು ನಿನ್ನ ಪಾಪದ ಶಿಕ್ಷೆಯನ್ನು ತಾನು ಅನುಭವಿಸಿದನು ನಿನಗಾಗಿ ಆತನು ಮಾಡಿದ್ದನ್ನು ನೀನು ಅಂಗೀಕರಿಸಬೇಕು ಪ್ರೀತಿಯುಳ್ಳ ಸ್ನೇಹಿತನೆ ಇದನ್ನು ನೀನು ಮಾಡಬೇಕು ಅಷ್ಟೇ ನೀನು ಪರಲೋಕಕ್ಕೆ ಹೋಗುವುದಾದರೆ ಅದು ನಿನಗಾಗಿ ಸತ್ತ ಕ್ರಿಸ್ತನನ್ನು ನಂಬುವುದರಿಂದ ಮಾತ್ರ ಪ್ರೀತಿಯುಳ್ಳ ದೇವಜನರೇ ಜನರು ಧರಿಸುವ ಇನ್ನೊಂದು ರೀತಿಯ ಬಣ್ಣದ ಪೋಷಾಕು ವಿದ್ಯೆಯಾಗಿದೆ ಪಾಪವು ಸ್ವಾರ್ಥವಾಗಿದೆ ಎಂದು ಅವರು ಹೇಳುತ್ತಾರೆ ಜನರಿಗೆ ವಿದ್ಯೆ ಕೊಟ್ಟು ತರಬೇತುಗೊಳಿಸಿದರೆ ಅವರು ಸ್ವಾರ್ಥಿಯಾಗಲಾರರು ಅನೇಕ ವರ್ಷಗಳ ಹಿಂದೆ ಚಿಕಾಗೋದ ಧರ್ಮಗಳ ಸಂಸ್ಥೆಯಿಂದ ಡಾ ಶೀಲರ್ ಮ್ಯಾಥ್ಯೂ ಎಂಬವರು ಪಾಪದ ಕುರಿತಾಗಿ ಈ ವಿವರಣೆ ನೀಡಿದರು ಪಾಪವೆಂದರೆ ಹಳೆಯದಾದ ಒಳ್ಳೆಯತನವು ಹಿಂದಕ್ಕೆಳಿಯುವಂಥದ್ದೇ ಆಗಿದೆ ಈ ಕುರಿತು ಸ್ವಲ್ಪ ಹೊತ್ತು ಆಲೋಚಿಸಿರಿ ಅವರು ಹೇಳಿದ ಎಲ್ಲಾ ತಿದ್ವಿಕೆಗಳನ್ನು ತೆಗೆದುಹಾಕಿದರೆ ಪಾಪವು ಒಳ್ಳೆಯದೆಂದು ಅವರು ಹೇಳಿದಂತಾಯಿತು ಧರ್ಮವು ನಿಮಗೆ ಕೊನೆಗೆ ಇದನ್ನೇ ಹೇಳುತ್ತದೆ ನಿಮಗೆ ಹೊಸ ಹಂಗಿ ಬೇಕಾಗಿದೆ ಸರಿ ಆದರೆ ಅದು ಕ್ರಿಸ್ತನ ನೀತಿವಂತಿಕೆಯ ಅಂಗಿಯಾಗಿದೆ ಅದು ಮಾತ್ರ ನಿನ್ನನ್ನು ದೇವರೆದುರು ನಿಲ್ಲಲು ಶಕ್ತನಾಗುವಂತೆ ಮಾಡುತ್ತದೆ ಪ್ರೀತಿಯುಳ್ಳ ದೇವಜನರೇ ಮೋರ್ದೇಕೆಯು ತನ್ನ ಮಗಳಾದ ರಾಣಿಯಿಂದ ಯಾವ ಬಣ್ಣದ ಅಂಗಿಯನ್ನೂ ತೆಗೆದುಕೊಳ್ಳಲು ಒಪ್ಪಲಿಲ್ಲ ಬಟ್ಟೆಗಳು ಹಾಗೆಯೇ ಹಿಂದೆ ಬಂದಾಗ ಏನೋ ಗಂಭೀರವಾದದ್ದು ಎಂದು ಆಕೆ ತಿಳಿದಳು ಆಕೆಯ ತಂದೆಗಾದ ಆಘಾತವೂ ಸಣ್ಣ ಸಂಗತಿಯಲ್ಲವೆಂದು ಆಕೆ ತಿಳಿದುಕೊಂಡಳು ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಹೆಸ್ತ್ಳ ಪುಸ್ತಕ ನಾಲ್ಕನೇ ಅಧ್ಯಾಯ ಐದನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಆಗ ಆಕೆ ಅರಸನಿಂದ ತನ್ನ ಸೇವೆಗೋಸ್ಕರ ನೇಮಿಸಲ್ಪಟ್ಟ ಹಾತಾಕನೆಂಬ ರಾಜಕಂಚಿಕೆಯನ್ನು ಕರೆಸಿ ನೀನು ಮೋರ್ದೆಗೈಯ ಬಳಿಗೆ ಹೋಗಿ ಇದೇನು ಯಾಕೆ ಎಂದು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳಿಸಿದಳು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಎಸ್ತೆರಳಿಗೆ ನಿಜವೇನೆಂದು ತಿಳಿಯಬೇಕಾಗಿತ್ತು ಮೋರ್ದೆಕೈಯು ಗೋಣಿ ತಟ್ಟು ಹಾಗೂ ಬೂದಿಯನ್ನು ಹಾಕಿಕೊಳ್ಳಲು ಕಾರಣವೇನೆಂದು ತಿಳಿಯಬೇಕಾಗಿತ್ತು ಬನ್ನಿರಿ ಮುಂದಕ್ಕೆ ನೋಡೋಣ ಎಸ್ತೆರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ ಹಾತಾಕನು ಅರಮನೆಯ ಬಾಗಿಲಿನ ಮುಂದಿರುವ ಪಟ್ಟಣದ ಬೈಲಿಗೆ ಮೋರ್ದೇಕೆಯ ಹತ್ತಿರ ಹೋದಾಗ ಎಂಬುದಾಗಿ ಪ್ರಿಯರೇ ರಾಣಿಯು ಮೋರ್ದೆಗೈಯ್ಯ ಬಳಿಗೆ ತಾನೇ ಹೋಗಲು ಸಾಧ್ಯವಿರಲಿಲ್ಲ ಆದ್ದರಿಂದ ಒಬ್ಬ ದೂತನನ್ನು ಅವಳು ಕಳುಹಿಸಿದಳು ಬನ್ನಿರಿ ನಮ್ಮ ಧ್ಯಾನದಲ್ಲಿ ಹಾಗೆ ಎಸ್ತೆರಳ ಪುಸ್ತಕ ನಾಲ್ಕನೆಯ ಅಧ್ಯಾಯ ಏಳರಿಂದ ಒಂಬತ್ತು ವಚನಗಳನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಮೋರ್ದೆಗೆಯು ತನಗೆ ಸಂಭವಿಸಿದ್ದೆಲ್ಲವನ್ನೂ ಹಾಮಾನನು ಯಹೂದ್ಯರನ್ನು ನಾಶ ಮಾಡಲು ಅಪ್ಪಣೆ ಪಡಕೊಳ್ಳುವುದಕ್ಕಾಗಿ ರಾಜಭಂಡಾರಕ್ಕೆ ತೂಕ ಮಾಡಿ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಸರಿಯಾದ ಹಣದ ಗಂಟು ಇಷ್ಟೆಂಬುದನ್ನು ಅವನಿಗೆ ತಿಳಿಸಿದ್ದಲ್ಲದೆ ತಮ್ಮನ್ನು ಸಂಹರಿಸುವುದಕ್ಕೋಸ್ಕರ ಶುಶಾನಿನಲ್ಲಿ ಪ್ರಕಟವಾದ ರಾಜಾಶಾಸನದ ಒಂದು ಪ್ರತಿಯನ್ನು ಕೊಟ್ಟು ಇದನ್ನು ಎಸ್ತರಳಿಗೆ ತೋರಿಸಿ ವಿವರಿಸು ಮತ್ತು ಆಕೆಯು ಅರಸನ ಬಳಿಗೆ ಹೋಗಿ ಅವನು ಕೃಪೆ ತೋರಿಸುವಂತೆ ಅವನ ಸನ್ನಿಧಿಯಲ್ಲಿ ತನ್ನ ಜನರಿಗೋಸ್ಕರ ಭಿನ್ನಹ ಮಾಡಲಿ ಎಂದು ಹೇಳಿ ಕಳುಹಿಸಿದನು ಆತಾಕನು ಹಿಂತಿರುಗಿ ಬಂದು ಎಸ್ತರಳಿಗೆ ಮೋರ್ದೆಕೈಯ ಮಾತುಗಳನ್ನು ತಿಳಿಸಲು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಮೋರ್ದೆಕೈಯು ಆಕೆಗೆ ವರ್ತಮಾನ ಕಳಿಸಿದನು ಅದರ ಸಾರಾಂಶ ಹೀಗಿತ್ತು ನಾನು ನೀನು ನಮ್ಮ ಜನರೆಲ್ಲರೂ ಭಯಂಕರವಾದ ಮರಣಕ್ಕೆ ತುತ್ತಾಗುವ ರಾಜಾಜ್ಞೆ ಹೊರಟಿದೆ ಆದ್ದರಿಂದಲೇ ನಾನು ಗೋಣಿ ತಟ್ಟನ್ನು ಬೂದಿಯನ್ನೂ ಧರಿಸಿಕೊಂಡಿದ್ದೇನೆ ಎಸ್ತೆರಳು ಓದಿಕೊಳ್ಳುವಂತೆ ರಾಜಾಜ್ಞೆಯ ಪ್ರತಿಯೊಂದನ್ನು ಅವನು ಕೊಟ್ಟು ಕಳಿಸಿದನು ಪ್ರಿಯರೇ ಮಾನವನು ಪಾಪಿ ಎಂದು ಸತ್ಯವೇದವು ಹೇಳುವುದಿಲ್ಲ ಎಂಬುದಾಗಿ ವಾದಿಸುವವರು ದೇವರ ವಾಕ್ಯವನ್ನು ಸರಿಯಾಗಿ ಓದುವುದೊಳ್ಳೆಯದು ಅದು ಬರಹದಲ್ಲಿ ತಿಳಿಸಲ್ಪಟ್ಟಿದೆ ಅವರು ಅದನ್ನು ಓದಿದ್ದಾದರೆ ನಾವು ಪಾಪಿಗಳೆಂಬುದಾಗಿ ದೇವರು ಘೋಷಿಸುತ್ತಾನೆಂದು ಆತನ ಮರಣ ಶಿಕ್ಷೆಗೆ ಪಾತ್ರರಾಗಿದ್ದೇವೆ ಎಂಬುದು ಅವರಿಗೆ ತಿಳಿಯುತ್ತದೆ ಆ ದೂತನು ಮೋರ್ದೆಗೈಯ್ಯ ಮಾತಿನೊಂದಿಗೆ ರಾಜಾಜ್ಞೆಯ ಪ್ರತಿಯೊಂದನ್ನು ತಂದು ಎಸ್ತೆರಳಿಗೆ ಒಪ್ಪಿಸಿದನು ಬನ್ನಿರಿ ಪ್ರಿಯರೇ ಮುಂದಕ್ಕೆ ನಾವು ನೋಡೋಣ ಎಸ್ತೆರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ ಎಸ್ತೆರಳು ಅವನನ್ನು ತಿರುಗಿ ಮೋರ್ದೆಕೈಯ ಹತ್ತಿರ ಕಳಿಸಿದಳು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಮೋರ್ದೆಗೆಯ ಮಾತುಗಳನ್ನು ರಾಜಾಜ್ಞೆಯ ಸಂಗತಿಯನ್ನು ತಿಳಿದುಕೊಂಡ ಎಸ್ತೆರಳು ದೂತನನ್ನು ಮೋರ್ದೆಗೆಯ ಬಳಿಗೆ ಇನ್ನೊಂದು ಸಂದೇಶದೊಂದಿಗೆ ಕಳುಹಿಸಿದಳು ಬನ್ನಿರಿ ಮುಂದಕ್ಕೆ ನೋಡೋಣ ಆ ಸಂದೇಶ ಏನಾಗಿತ್ತು ಎಂಬುದನ್ನು ಎಸ್ತೆರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ ಅರಸನ್ನು ಕರೆಸಿದರೆ ಹೊರತು ಅವನ ಬಳಿಗೆ ಒಳಗಣ ಪ್ರಕಾರಕ್ಕೆ ಹೋಗುವವರು ಮರಣದಂಡನೆಗೆ ಪಾತ್ರರಾಗುವರು ಎಂಬ ಒಂದೇ ನಿಯಮವು ಎಲ್ಲ ಸ್ತ್ರೀಪುರುಷರಿಗುಂಟು ಯಾರ ಕಡೆಗೆ ಅವನು ತನ್ನ ಸುವರ್ಣದಂಡವನ್ನು ಚಾಚುವನು ಅವರು ಮಾತ್ರ ಜೀವದಿಂದುಳಿಯುವವರೆಂಬುದು ಅರಸನ ಎಲ್ಲ ಸೇವಕರಿಗೂ ಸಂಸ್ಥಾನಗಳ ಎಲ್ಲ ಜನರಿಗೂ ಗೊತ್ತುಂಟಲ್ಲ ನನಗಂತೂ ಮೂವತ್ತು ದಿನಗಳಿಂದ ಅರಸನ ಬಳಿಗೆ ಹೋಗುವುದಕ್ಕೆ ಆಮಂತ್ರಣವಾಗಲಿಲ್ಲ ಎಂದು ಹೇಳಿಸಿದಳು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಆಕೆ ಹೇಳುತ್ತಾಳೆ ಈ ಕೆಟ್ಟ ಸಂಗತಿಯ ವಿಚಾರ ನನಗೆ ತಿಳಿದಿರಲಿಲ್ಲ ಆದರೆ ನನಗೆ ಅರಸನಿಂದ ಕರೆಬಾರದೆ ಮೂವತ್ತು ದಿನಗಳಾದವು ಅವನು ನನ್ನ ಬಗ್ಗೆ ಏನು ತಿಳಿದುಕೊಂಡಿದ್ದಾನೋ ನನಗೆ ಗೊತ್ತಿಲ್ಲ ಅರಸನ ನಿಯಮವು ನಿನಗೂ ಗೊತ್ತುಂಟಲ್ಲ ಆ ದಿನಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಇದ್ದ ನಿಯಮವೇನೆಂದರೆ ಅರಸನು ಕರೆ ಕಳಿಸದೆ ಅರಸನೆದುರು ಯಾವನೇ ಹೋದರೂ ಕೂಡಲೇ ಕೊಲ್ಲಿಸಲ್ಪಡುವನು ಆಶ್ವೇರೋಷನು ತನ್ನ ಸಿಟ್ಟಿಗೆ ಪ್ರಸಿದ್ಧನಾಗಿದ್ದವನು ಕರೆ ಕಳಿಸದ ಹೊರತು ರಾಣಿಯೂ ಅವನೆದುರಿಗೆ ಹೋದರೂ ಆಕೆಯನ್ನೂ ಕೊಲ್ಲಿಸಬಹುದಿತ್ತು ಪ್ರಿಯರೇ ನಾನು ಹೋದರೆ ನನಗೆ ಸಾವೇಗತಿ ಎಂದು ಹೇಳಿ ಕಳಿಸಿದ್ದನ್ನು ನೋಡಿರಿ ಬನ್ನಿರಿ ಮುಂದಕ್ಕೆ ನೋಡೋಣ ಎಸ್ತಿರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಅಲ್ಲಿ ಹೀಗೆ ಬರದದೆ ಹತಾಕನು ಎಸ್ತೆರಳ ಮಾತುಗಳನ್ನು ಮೋರ್ದೆಕೈಗೆ ತಿಳಿಸಿದನು ಎಂಬುದಾಗಿ ಪ್ರಿಯರೇ ಆಗ ಮೋರ್ದೆಕೈಯು ಈ ವಿಶೇಷವಾದ ಸಂದೇಶವನ್ನು ಆಕೆಗೆ ಕಳುಹಿಸಿದನು ಬನ್ನಿರಿ ಮುಂದಕ್ಕೆ ನಾವು ಎಸ್ತಿರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನಗಳನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಅವನು ತಿರುಗಿ ಎಸ್ತೆರಳಿಗೆ ಯಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿವೆನೋ ಎಂದು ಭಾವಿಸಿಕೊಳ್ಳಬೇಡ ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹುದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು ಯಾರು ಬಲ್ಲರು ಎಂದು ಹೇಳಿ ಕಳಿಸಿದನು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಒಬ್ಬಳು ರಾಣಿಯನ್ನು ರಾಜಾಜ್ಞೆಯ ಪ್ರಕಾರ ವಜಾ ಮಾಡಲಾಗಿದೆ ಎಂಬುದನ್ನು ನಾವು ಮರೆಯಬಾರದು ಎಸ್ತರಲು ಕೂಡ ಇದರಿಂದ ಎಚ್ಚರಿಕೆ ವಹಿಸಿರಬಹುದು ಆದರೆ ಅರಸನ ಆಜ್ಞೆಯಿಂದ ತಾನು ತಪ್ಪಿಸಿಕೊಳ್ಳಬಹುದೆಂದು ಆಕೆ ನೆನೆಸಿದ್ದರೆ ಅದು ತಪ್ಪಾಗಿತ್ತು ಪ್ರಿಯರೇ ಎಲ್ಲ ಯಹೂದ್ಯರು ಕೊಲ್ಲಿಸಲ್ಪಡಬೇಕೆಂದು ರಾಜಾಜ್ಞೆಯಿತ್ತು ಆಕೆಯೂ ಕೂಡ ಯಹೂದ್ಯಳಾಗಿದ್ದಳು ಪ್ರಿಯರೇ ನೀನು ರಾಣಿಯಾಗಿರುವುದರಿಂದ ನಿನಗೇನು ಆಗದು ಎಂದು ಭಾವಿಸಬೇಡ ಯಾಕಂದರೆ ಇಡೀ ರಾಜ್ಯದಲ್ಲಿನ ಪ್ರತಿಯೊಬ್ಬ ಯಹೂದ್ಯನಿಗೂ ಅದು ಅನ್ವಯಿಸುವಂತಾದು ಎಂಬ ಮಾತನ್ನು ಗಮನಿಸಿರಿ ಆದರೆ ಆಕೆ ಯಹೂದ್ಯಳೆಂಬುದು ಆಶ್ವೇರೋಷನೆಗೆ ತಿಳಿದಿರಲಿಲ್ಲ ಪ್ರೀತಿಯುಳ್ಳ ದೇವಜನರೇ ಎಸ್ತೆರಳು ಸುಮ್ಮನಿದ್ದರೆ ಬಿಡುಗಡೆಯು ಬೇರೆಳೆಂದಾದರೂ ಬಂದೀತೆಂದು ಮೋರ್ದಿಕಯ್ಯು ತಿಳಿಸುತ್ತಾನೆ ಅವನ ಮನಸ್ಸಿನಲ್ಲಿ ಏನಿತ್ತೆಂದು ತಿಳಿಯಲು ನನಗೆ ಆಶೆಯಿದೆ ಅವರು ಬೇರಾವ ದಿಕ್ಕಿಗೆ ತಿರುಗಬಹುದಿತ್ತು ಎಂಬುದು ನನ್ನ ಪ್ರಶ್ನೆ ಪ್ರಿಯರೇ ದೇವರಿಂದಲ್ಲದೆ ಅವರಿಗೆ ಬೇರೆಳಿಂದಲೂ ಬಿಡುಗಡೆ ಉಂಟಾಗಲು ಸಾಧ್ಯವಿರಲಿಲ್ಲ ಮೋರ್ದೆಗೈಗೆ ಇದು ಚೆನ್ನಾಗಿ ಗೊತ್ತಿತ್ತು ದೇವರು ಹೇಗಾದರೂ ಕಾರ್ಯ ಮಾಡುತ್ತಾನೆ ಅಬ್ರಹಾಮನಿಗೆ ದೇವರು ಮಾಡಿದ ವಾಗ್ದಾನ ಕುರಿತಾಗಿ ಅವನಿಗೆ ತಿಳಿದಿತ್ತು ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಆದ್ದರಿಂದ ಮೋರ್ದೆಗೈಯು ಎಸ್ತೆರಳನ್ನು ಎಚ್ಚರಿಸುತ್ತಾನೆ ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು ಯಾರು ಬಲ್ಲರು ಎಂಬುದಾಗಿ ನೋಡುವಾಗ ದೇವರ ಹಸ್ತವು ಕಾರ್ಯ ನಡೆಸತೊಡಗಿದೆ ಮತ್ತು ಎಸ್ತೆರಳು ಪಟ್ಟಕ್ಕೆ ಬರುವುದರಲ್ಲಿ ಒಂದು ಉದ್ದೇಶವಿದೆ ಎಂಬುದು ಮೋರ್ದೆ ಕೈಗೆ ಈಗ ತಿಳಿದು ಬರುತ್ತದೆ ಕರ್ತನಲ್ಲಿ ಪ್ರಿಯರೇ ಯಹೂದ್ಯ ಜನಾಂಗದ ವಿಚಾರಗಳಲ್ಲಿ ದೇವರು ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸುವುದನ್ನು ನಾವು ಕಾಣುತ್ತೇವೆ ಎಸ್ತೆರಳು ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜಯಾದದ್ದು ಒಂದು ಆಕಸ್ಮಿಕವಲ್ಲ ಎಂಬುದು ಸ್ಪಷ್ಟವಾಗಿದೆ ಆಕೆ ಆಕಸ್ಮಿಕವಾಗಿ ರಾಣಿಯಾದದಲ್ಲ ಆಕೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅಲ್ಲಿ ಇರಿಸಲ್ಪಟ್ಟಿದ್ದಾಳೆ ಮತ್ತು ಇದೆಲ್ಲವನ್ನು ದೇವರೇ ಏರ್ಪಾಡು ಮಾಡಿದ್ದು ಈ ಸಂದರ್ಭಕ್ಕಾಗಿ ದೇವರು ಸಕಲ ಸಿದ್ಧತೆಯನ್ನು ಮಾಡಿರುತ್ತಾನೆ ಮುಂದೆ ಏನಾಗುತ್ತೆ ಎಂಬುದು ದೇವರಿಗೆ ಗೊತ್ತು ನಾಳೆ ಏನಾಗಬಹುದೆಂಬುದು ಆತನಿಗೆ ಚೆನ್ನಾಗಿ ತಿಳಿದಿರುತ್ತದೆ ಆತನು ನಮಗಾಗಿ ಚಿಂತಿಸುತ್ತಾನೆ ನಾವು ಆತನನ್ನು ನಂಬಬೇಕಾಗಿದೆ ಅಷ್ಟೇ ಕರ್ತನಲ್ಲೇ ಪ್ರಿಯರೇ ಮೋರದ ಕೈ ಈಗ ಒಬ್ಬ ಗೌರವಸ್ಥನಾಗಿ ಕಾಣುತ್ತಾನೆ ತಾನು ದೇವರಿಗಾಗಿ ನಿಲ್ಲುತ್ತೇನೆಂದು ಅವನು ತೋರಿಸುತ್ತಾನೆ ದೇವರಿಗಾಗಿ ಸಾಯಲು ಸಿದ್ಧನಾಗುತ್ತಾನೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಎಸ್ತೆರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಹದಿನೈದರಿಂದ ಹದಿನೇಳನೇ ವಚನದವರೆಗೆ ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಆಗ ಎಸ್ತೆರಳು ನೀನು ಹೋಗಿ ಶುಶಾನ್ನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು ನೀವೆಲ್ಲರೂ ಮೂರು ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ ಅದರಂತೆ ನಾನು ನನ್ನ ಸೇವಕರೊಡನೆ ಉಪವಾಸದಿಂದಿರುವೆನು ಆನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು ಸತ್ತರೆ ಸಾಯುತ್ತೇನೆ ಎಂದು ಮೋರ್ದೆಕೈಗೆ ಮರಳಿ ಹೇಳಿಸಿದಳು ಮೋರ್ದೆಕೈಯು ಹಿಂತಿರುಗಿ ಹೋಗಿ ಎಸ್ತರಳು ಹೇಳಿದಂತೆಯೇ ಮಾಡಿದನು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಇವು ಒಬ್ಬ ಗೌರವಸ್ಥ ಮಹಿಳೆಯ ಮಾತುಗಳಾಗಿವೆ ಪಟ್ಟಣದ ಎಲ್ಲ ಯಹೂದಿರನ್ನು ಕೂಡಿಸಿ ಉಪವಾಸ ಮಾಡಬೇಕೆಂದು ಆಕೆ ಹೇಳುತ್ತಾಳೆ ಆಕೆಯು ಆಕೆಯ ಸೇವಕಿಯರು ಹಾಗೇ ಮಾಡುತ್ತಾರೆ ಬಳಿಕ ಆಕೆ ಸಹಾಯಕ್ಕಾಗಿ ಅರಸನ ಬಳಿಗೆ ಹೋಗುತ್ತಾಳೆ ಒಂದು ವೇಳೆ ಸತ್ತರೆ ಸಾಯುತ್ತಾಳೆ ಇಲ್ಲಿಯೂ ಪ್ರಾರ್ಥನೆಯ ಕುರಿತು ಏನೂ ಹೇಳಿರುವುದಿಲ್ಲ ಆಕೆ ಯಾಕೆ ಪ್ರಾರ್ಥಿಸುವುದಿಲ್ಲ ಯಾಕೆಂದರೆ ಆಕೆ ದೇವರ ಚಿತ್ತದ ಹೊರಗಿದ್ದಳು ಯಹೂದ್ಯರು ಯಾಕೆ ಪ್ರಾರ್ಥಿಸಲಿಲ್ಲ ಅವರೂ ಕೂಡ ದೇವರ ಚಿತ್ತದಿಂದ ಹೊರಗಿದ್ದರು ಯೋನನು ದೇವರಿಂದ ದೂರ ಓಡುವವನಾಗಿ ಹಡಗಿನಲ್ಲಿರುವಾಗ ಪ್ರಾರ್ಥನೆಯ ಕುರಿತಾಗಿ ಏನೂ ಹೇಳಿಲ್ಲ ಅವನು ಕೂಡ ದೇವರ ಚಿತ್ತದಿಂದ ಹೊರಗಿದ್ದನು ಅವನು ಆ ಹಡಗಿನಲ್ಲಿರಬಾರದಾಗಿತ್ತು ಪ್ರೀತಿಯುಳ್ಳ ಸ್ನೇಹಿತನೇ ನೀನು ದೇವರ ಚಿತ್ತದಿಂದ ಹೊರಗಿರುವಾಗ ಪ್ರಾರ್ಥಿಸುವುದು ಕಷ್ಟ ಕೆಲವು ಯಹೂದ್ಯರು ಅಲ್ಲಿ ಪ್ರಾರ್ಥಿಸಿರಬಹುದು ಆದರೆ ಇಲ್ಲಿ ಏನೂ ಹೇಳಿಲ್ಲ ಪ್ರೀತಿಯುಳ್ಳ ದೇವಜನರೇ ಅರಸನ ಎದುರಿಗೆ ಹೋಗುತ್ತೇನೆಂಬ ಎಸ್ತೆರಳ ನಿರ್ಧಾರವೂ ಬಹು ಧೈರ್ಯದ್ದಾಗಿರುತ್ತದೆ ಇನ್ನೊಬ್ಬ ಮಹಾಪುರುಷನ ಕುರಿತು ನಾವು ಯೋಚಿಸಬೇಕಿದೆ ಆತನು ಪರಲೋಕದ ಮಹಿಮೆಯನ್ನು ತೊರೆದು ಈ ಭೂಮಿಗಿಳಿದು ಬಂದು ನಮ್ಮಂತೆ ಶರೀರಧಾರಿಯಾದನು ಆತನು ನಾನು ಸತ್ತರೆ ಸಾಯಿತೇನೆ ಎಂದು ಹೇಳಲಿಲ್ಲ ಆತನು ಹೇಳಿದ್ದು ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು ಎಂದು ಹೇಳಿದ್ದನು ಇದನ್ನು ನಾವು ಮತಾಯನ್ನು ಬರೆಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಓದುತ್ತೇವೆ ಪ್ರೀತಿಯುಳ್ಳ ದೇವಜನರೇ ಹೌದು ಆತನು ಅಂದರೆ ಏಸು ಕ್ರಿಸ್ತನು ಈ ಭೂಮಿಗೆ ಬಂದನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟನು ಮಾತ್ರವಲ್ಲ ಆತನು ಸಾವಿನಿಂದ ಎದ್ದು ಬಂದನು ಈಗಲೂ ಆತನು ಜೀವಿಸುತ್ತಾ ನಮಗೋಸ್ಕರ ತಂದೆಯ ಬಳಿಯಲ್ಲಿ ವಿಜ್ಞಾಪಿಸುತ್ತಿರುವಾಗ ನಾವು ಕೂಡ ನಮ್ಮನ್ನು ಆತನಿಗೆ ಸಮರ್ಪಿಸಿಕೊಂಡವರಾಗಿ ಆತನಿಂದ ಪಾಪ ಪರಿಹಾರದ ನಿಕ್ಷಯತ್ವವನ್ನು ಹೊಂದಿದವರಾಗಿ ಆತನಿಗೋಸ್ಕರ ಜೀವಿಸೋಣ ಹೀಗಾಗುವಂತೆ ದೇವರು ತಾನ ನಮಗೆ ಸಹಾಯ ಮಾಡಿ ಆಧರಿಸಿ ನಡೆಸಲಿ ಕರ್ತನ ಕೃಪೆಯು ಸದಾ ನಮ್ಮೆಲ್ಲರ ಸಂಗಡ ಇರಲಿ ಪ್ರಿಯರೇ ಭಯಂಕರವಾದ ರಾಜಾಜ್ಞೆಯು ಮೋರ್ದೆಕಾಯಿಯನ್ನು ಸಕಲ ಯಹೂದ್ಯರನ್ನು ರಾಣಿಯನ್ನು ಕೂಡ ದೇವರ ಬಳಿಗೆ ಬಂದು ಹಗಲೆರಳು ಉಪವಾಸಕ್ಕೆ ನಡೆಸಿತು ಈ ಸಂದರ್ಭದಲ್ಲಿಯೂ ಪ್ರಾರ್ಥನೆಯ ಕುರಿತು ಇಲ್ಲಿ ಏನು ಹೇಳುವುದಿಲ್ಲ ಏಕೆಂದರೆ ಅವರು ದೇವರ ಚಿತ್ತದ ಹೊರಗಿದ್ದರು ಆದರೂ ಕೂಡ ದೇವರು ಕಾಣದ ರೀತಿಯಲ್ಲಿ ತನ್ನ ಕಾರ್ಯವನ್ನು ನಡೆಸುತ್ತಿದ್ದನು ಎಸ್ತರಳ ಧೈರ್ಯದ ನಿರ್ಧಾರ ಮುಂದಕ್ಕೆ ಒಂದು ಜನಾಂಗದ ಉಳಿಯುವಿಕೆಗೆ ದಾರಿಯಾಯಿತು ಪ್ರಿಯರೇ ನಾವು ಕೂಡ ನಮ್ಮ ಜೀವಿತದಲ್ಲಿ ದಿನಾಲು ದೇವರಿಗೋಸ್ಕರ ಜೀವಿಸೋಣ ಬನ್ನಿರಿ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ ಈ ದಿನದ ನಿನ್ನ ವಾಕ್ಯದ ಅಧ್ಯಯನದಲ್ಲಿ ನಾವು ನಿನ್ನ ವಾಕ್ಯವನ್ನು ಕಲಿತು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನಗಾಗಿ ನಿನ್ನ ಮಹಿಮೆಗಾಗಿ ಮಾತ್ರ ಜೀವಿಸುವಂತೆ ನಮ್ಮನ್ನು ಪ್ರೇರೇಪಿಸು ಕರ್ತನೆ ನೀನು ನಮ್ಮೆಲ್ಲರನ್ನೂ ಪ್ರೀತಿಸಿದ ಮೇರೆಗೆ ನಾವೆಲ್ಲರೂ ಸಹ ನಮ್ಮ ಕುಟುಂಬ ಜೀವಿತಗಳಲ್ಲಿಯೂ ಸಹ ಒಬ್ಬರನ್ನೊಬ್ಬರು ಹೆಚ್ಚಾಗಿ ಪ್ರೀತಿಸುವ ಹಾಗೆ ನಮ್ಮೆಲ್ಲರಲ್ಲಿ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆಯನ್ನು ಹೆಚ್ಚಿಸು ಕರ್ತನೆ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಮಧುರವಾದ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ ಆಮೇನ್ ಪ್ರಿಯರೇ ಸತ್ಯವೇದ ಅಧ್ಯಯನವು ನಿಮ್ಮ ಜೀವಿತಕ್ಕೆ ಸಮಾಧಾನವನ್ನು ನೀಡಿ ಹೊಸ ನಿರೀಕ್ಷೆಗೆ ನಡೆಸಿದೆಯಲ್ಲವೇ ಇನ್ನೂ ಅನೇಕರು ಸತ್ಯವನ್ನು ತಿಳಿದುಕೊಳ್ಳಲು ಇಂದೇ ನಮಗೆ ಕರೆ ಮಾಡಿವಿ ಸೇವೆಯನ್ನು ಬೆಂಬಲಿಸಿವಿ ತಿರುಗಿ ಭೇಟಿಯಾಗೋಣ ವಂದನೆಗಳು ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಈಗಲೇ ಒಂದು ಮಿಸ್ ಕಾಲ್ ಕೊಡಿ ಮುಂದಿನ ವಿಜೇತರು ನೀವಾಗಿರಬಹುದು